ಅರಕಲಗೂಡು ಪಟ್ಟಣ ಪಂಚಾಯಿತಿ ಸದಸ್ಯರ ಮಾತಿಗೆ ಯಾವುದೇ ಬೆಲೆ ಇಲ್ಲವಾಗಿದೆ. ಕೇವಲ ಸಭೆಗೆ ಬಂದು ಕುಳಿತು ಹೋಗೋದಷ್ಟೇ ನಮ್ಮ ಕೆಲಸವಾಗಿದೆ. ಈ ಕುರಿತು ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಬೇಕು ಎಂದು ಎರಡನೇ ವಾರ್ಡ್ ಸದಸ್ಯೆ ಸುಮಿತ್ರ ಪಟ್ಟಣ ಪಂಚಾಯಿತಿಯ ವಿಶೇಷ ಸಭೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅರಕಲಗೂಡು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಶಾರದಾ ಪೃಥ್ವಿರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಅವರು, ತಮ್ಮ ವಾರ್ಡ್ನಲ್ಲಿ ಹಾಲಿ ಬೂತ್ ತೆರೆಯಲು ನೆಲೆಬಾಡಿಗೆ ನೀಡಲಾಗಿದೆ. ನೆಲೆಬಾಡಿಗೆ ನೀಡದಂತೆ ಈ ಹಿಂದೆಯೇ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ನಿಯಮ ಮೀರಿ ಅನುಮತಿ ನೀಡಿರುವುದನ್ನ ಪ್ರಶ್ನಿಸಿ ಇದನ್ನು ತೆರವುಗೊಳಿಸುವಂತೆ ಮನವಿ ನೀಡಿದ್ರೂ ಕ್ರಮ ಕೈಗೊಂಡಿಲ್ಲ. ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಕೌಂಟ್ ಕೇಸ್ ಏನೈತೆ ಅದ್ ಮಾಡಿ ಬೇಗ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಬೇಗ ತಿಳಿಸ್ಕೊಡಕ್ಕೆ ನೀವು ಮಾತಲ್ಲೇ ತೋರಕ್ಕೋರೆ, ಈಗ ನಾವೇನು ಪರ್ಮಿಷನ್ ಕೊಡದೆ ಒಬ್ಬ ಸಾರ್ವಜನಿಕರು ಸಾಮಾಜಿಕವಾದ ಒಂದು ನಾವ್ ನ್ಯಾಯಬದ್ಧವಾಗಿರ್ಬೇಕು, ಕಾನೂನು ರೀತಿ ನಾವು ಹೋಗ್ಬೇಕು ಅಂತ ನಾವಿದೀವಿ. ಅವ್ರಿಗೆ ಅಷ್ಟು ಸಲಿಗೆ ಕೊಟ್ಟವ್ರೆ ಗೊತ್ತಾಗ್ಲಿ ವಿಷಯ ನಮ್ಮ ಎಷ್ಟು ದೂರ ಅಂತ ನಡೀತಾ ಪಟ್ಟಣ ಪಂಚಾಯತ್ ಗೊತ್ತಾಗ್ಲಿ. ನಮ್ಮ ಸದಸ್ಯರುಗಳಿಗೆ ಅಂತ ನಾನು ಇವತ್ತು ಮಾಧ್ಯಮದವರು ಇದ್ರು ಎಷ್ಟು ಕೇಸಸ್ ಕಂಡ್ರೆ ಅಂತ ಕೌನ್ಸಿಲ್ ಕೇಳಿದ್ರೆ ಬೆಲೆ ಏನು ಸರ್ ಅವರಿಗೆ. ನಮ್ಮ ಪಟ್ಟಣ ಪಂಚಾಯತ್ ಒಳಗಡೆ ನೌಕರ ವರ್ಗದವರೇ ಸೂಟ್ಕೇಸಿನ ವ್ಯವಸ್ಥೆ ಮಾಡಿಸ್ತಾರ. ಈಗಾಯ್ತು, ಈಗ ಎಲ್ಲ ಇರ್ತಾರೆ ಕೌನ್ಸಿಲರ್ ಲಾಯರ್ ಕರ್ಸ್ಬಿಟ್ಟು ಅದೇನಿದೆ ಅವ್ರ ಮುಂದೆ ನೋಡಿ ಕರ್ಸಿ ಈಗ ಲಾಯರ್ ನ ಸದಸ್ಯ ಹೂವಣ್ಣ ಮಾತನಾಡಿ, ಹಳೆಯ ನೀರಿನ ಟ್ಯಾಂಕ್ನ ಏಕಾಏಕಿ ಒಡೆದ ಪರಿಣಾಮ ಕುಡಿಯುವ ನೀರು ಸರಬರಾಜು ಕೊಳವೆಗಳು ಒಡೆದು ಜನರು ನೀರಿಲ್ಲದೆ ಪರದಾಡುವಂತಾಯಿತು. ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿದ ವೆಚ್ಚವನ್ನು ಟ್ಯಾಂಕ್ ಒಡೆದ ಗುತ್ತಿಗೆದಾರನಿಂದ ವಸೂಲು ಮಾಡುವಂತೆ ಆಗ್ರಹಿಸಿದ್ರು, ಕ್ರಮ ಕೈಗೊಂಡಿಲ್ಲ. ಈ ಕುರಿತು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ಉಪಾಧ್ಯಕ್ಷೆ ಎಚ್ಎಸ್ ರಶ್ಮಿ, ಮಂಜು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಕೃಷ್ಣಯ್ಯ ಇದಕ್ಕೆ ಧ್ವನಿಗೂಡಿಸಿ ತಮ್ಮ ಅಸಮಾಧಾನವನ್ನು ಹೊರಹಾಕಿ ಕ್ರಮಕ್ಕೆ ಒತ್ತಾಯಿಸಿದರು. ಸದಸ್ಯ ಪ್ರದೀಪ್ ಕುಮಾರ್, ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೆ ನಮ್ಮ ವಕೀಲರನ್ನ ಕರೆಸಿ ತೆರವುಗೊಳಿಸಲು ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹಿಸಿದರು.